हेलो नमस्कार ರೈತರಿಗೆ ಟಾರ್ಪಲಿನ್ ಅಂದ್ರೆ ತಾಡಪತ್ರಿ ಸುಮಾರು 50 ರಿಂದ 90% ವರೆಗೂ ಸಬ್ಸಿಡಿಯಲ್ಲಿ ತಾಡಪತ್ರಿ ಸಿಗುತ್ತೆ ಈ ವಿಡಿಯೋದಲ್ಲಿ ಟಾರ್ಪಲಿನ್ ಅಂದ್ರೆ ತಾಡಪತ್ರಿ ಯಾವ ರೀತಿ ಪಡೆಯಬೇಕು ಹೇಗೆ ಪಡೆಯಬೇಕು ಎಲ್ಲಿ ಪಡೆಯಬೇಕು ಮತ್ತು ಟಾರ್ಪಲಿನ್ ಪಡೆಯಲು ಏನೇನು ದಾಖಲೆಗಳು ರೈತರು ಸಲ್ಲಿಸಬೇಕು ಇವೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೋಸ್ಕರ ಪ್ರೋತ್ಸಾಹಿಸಲು ದಯವಿಟ್ಟು ಲೈಕ್ ಮಾಡಿ ಹೊಸವರಾಗಿದ್ದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಉಪಯೋಗವಾಗಲು ನಿಮ್ಮ ಗೆಳೆಯರೊಂದಿಗೆ ಈ ಮಾಹಿತಿ ಶೇರ್ ಮಾಡಿ ಯಾವ ಯಾವ ರೈತರಿಗೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ ಎಷ್ಟು ಸಬ್ಸಿಡಿಯಲ್ಲಿ ಟಾರ್ಪಲಿನ್ ತೆಗೆದುಕೊಳ್ಳಬಹುದು ಸಾಮಾನ್ಯ ರೈತರಿಗೆ ಶೇಕಡಾ 50% ಸಹಾಯಧನದಲ್ಲಿ ಅಂದ್ರೆ ಸಬ್ಸಿಡಿಯಲ್ಲಿ ಟಾರ್ಪಲಿನ್ ಕೊಂಡುಕೊಳ್ಳಬಹುದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಪಂಗಡದಲ್ಲಿ ಬರುವ ರೈತರಿಗೆ ಶೇಕಡಾ 90% ವರೆಗೂ ಸಬ್ಸಿಡಿಯಲ್ಲಿ ಟಾರ್ಪಲಿನ್ ಸಿಗುತ್ತೆ ಟಾರ್ಪಲಿನ್ ಪಡೆಯಲು ಏನೇನು ದಾಖಲೆಗಳು ಸಲ್ಲಿಸಬೇಕು ಎಂದು ನೋಡುವುದಾದರೆ ಒಂದನೆಯದು ಭರ್ತಿ ಮಾಡಿದ ಅರ್ಜಿ ಈ ಅರ್ಜಿಯು ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅರ್ಜಿಯ ಜೊತೆಗೆ FID ಸಂಖ್ಯೆ ನಮೂದಿಸಬೇಕು ಎರಡನೆಯದು ಪಹಣಿ ಮೂರನೆಯದು ಪಾಸ್ಪೋರ್ಟ್ ಸೈಜ್ ಫೋಟೋ ನಾಲ್ಕನೆಯದು ಆಧಾರ್ ಕಾರ್ಡ್ ಐದನೆಯದು ಬ್ಯಾಂಕ್ ಅಕೌಂಟ್ ನ ಪಾಸ್ಬುಕ್ ಜೆರಾಕ್ಸ್ ಆರನೆಯದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಸಲ್ಲಿಸಲೇಬೇಕು ಅರ್ಜಿಯು ಎಲ್ಲಿ ಮತ್ತು ಯಾವಾಗ ಸಲ್ಲಿಸಬೇಕು ಎಂದು ನೋಡುವುದಾದರೆ ರೈತರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಬರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಪಡೆದುಕೊಂಡು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಬೇಕು ಹಾಗೆ ಈ ಮೇಲೆ ಹೇಳಿದ ಎಲ್ಲಾ ದಾಖಲೆಗಳು ಅದರ ಜೊತೆಗೆ ಲಗತ್ತಿಸಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸಬೇಕು ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಟಾರ್ಪಲಿನ್ ಗೋಸ್ಕರ ಅರ್ಜಿ ಸಲ್ಲಿಸಬಹುದು ಆದರೆ ಕರ್ನಾಟಕದಲ್ಲಿ ವಿವಿಧ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳು ಬೇರೆ ಬೇರೆ ರೀತಿಯಾಗಿದ್ದರಿಂದ ಅದಕ್ಕೆ ಅನುಗುಣವಾಗಿ ಕೃಷಿ ಇಲಾಖೆ ಅರ್ಜಿ ಆಹ್ವಾನಿಸುತ್ತೆ ಉತ್ತರ ಕರ್ನಾಟಕದ ಕಡೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಅರ್ಜಿ ಸಲ್ಲಿಸಬಹುದು ಬೆಳೆಗಳ ಆಧಾರದ ಮೇಲೆ ಅರ್ಜಿಗೆ ಆಹ್ವಾನ ನೀಡಲಾಗುತ್ತೆ ಆದ್ದರಿಂದ ರೈತರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹೋಬಳಿ ಮಟ್ಟದಲ್ಲಿ ಇರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ಳಿ ಒಂದು ವೇಳೆ ರೈತರು ನಿರೀಕ್ಷೆಗೂ ಮೀರಿ ಅಂದ್ರೆ ಜಾಸ್ತಿ ರೈತರು ಟಾರ್ಪಲಿನ್ ಗೋಸ್ಕರ ಪಡೆಯುವುದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿದರೆ ಕೃಷಿ ಇಲಾಖೆ ಲಾಟರಿ ಮೂಲಕ ಆಯ್ಕೆ ಮಾಡಬಹುದು ಮುಖ್ಯವಾಗಿ ಒಬ್ಬ ರೈತ ಒಂದು ಬಾರಿ ಮಾತ್ರ ತಾಡಪತ್ರಿ ತೆಗೆದುಕೊಳ್ಳಬಹುದು ಅದು 3 ವರ್ಷವರೆಗೂ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ ಒಬ್ಬ ರೈತ ಒಂದು ತಾಡಪತ್ರಿ 1000 ರೂಪಾಯಿ ಕೊಟ್ಟು ಖಾಸಗಿ ವ್ಯಾಪಾರಿಗಳ ಅಂಗಡಿಯಲ್ಲಿ ಖರೀದಿ ಮಾಡಿದ್ರೆ ರೈತ 1000 ರೂಪಾಯಿ ಒಟ್ಟು ಹಣ ವ್ಯಾಪಾರಿಗೆ ಕೊಡಬೇಕು ಆದರೆ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅದೇ ತರಹ ತಾಡಪತ್ರಿ ಸಾಮಾನ್ಯ ರೈತನಿಗೆ 500 ರೂಪಾಯಿಗೆ ಸಿಗುತ್ತೆ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ರೈತನಾಗಿದ್ದರೆ ಅವರು 100 ರೂಪಾಯಿ ಕೊಟ್ಟು ತಾಡಪತ್ರಿ ಕೊಂಡುಕೊಳ್ಳಬಹುದು ಇಲ್ಲಿ ಗಮನಿಸಬೇಕಾಗಿದ್ದು ಏನಂದ್ರೆ ಒಬ್ಬ ರೈತ ಸಂಪರ್ಕ ಕೇಂದ್ರದಿಂದ ತಾಡಪತ್ರಿ ತೆಗೆದುಕೊಂಡರೆ 900 ರೂಪಾಯಿ ಉಳಿಸಬಹುದು ದಯವಿಟ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಅವರಿಗೆ ಇದರಿಂದ ಉಪಯೋಗವಾಗಲಿ